ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್, ಕಥೆ ಸ್ವಪ್ನ ಧ್ವನಿ ಪ್ರಸ್ತುತಿ ಶ್ರೀ ಧೀರೇಂದ್ರ, ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ನಮಸ್ಕಾರ. ಕಥೆ ಹೆಸರು ಸ್ವಪ್ನ. ಕಥೆಗಾರ್ತಿ ಶ್ರೀಮತಿ ಗಿರಿಜಾರಾಜ್, ಓದುತ್ತಿರುವವರು ಧೀರೇಂದ್ರ ಎಸ್. ಪ್ರತಿದಿನ ನಮ್ಮ ಹಿತ್ತಲಿನ ಪಾರಿಜಾತದ ಗಿಡದ ಬಳಿ ಆ ಸುಂದರಿಯ ದರ್ಶನವಾಗುತ್ತಿತ್ತು. ಮೆಲುನಗೆಯೊಂದು ಅವಳ ಜೇನುತುಟಿಗಳ ಮೇಲೆ ಸದಾ ನರ್ತಿಸುತ್ತಿತ್ತು. ದಿನಗಳದಂತೆ ನನಗೇ ಗೊತ್ತಿಲ್ಲದಂತೆ ನಾನು ಅವಳನ್ನು ಆರಾಧಿಸಲಿದ್ದೆ. ಅವಳು ಯಾರು ಏನು ಎಂದು ಹಿಂದೂ ಮುಂದೂ ಗೊತ್ತಿಲ್ಲದೆ ನಾನು ನನ್ನ ಹೃದಯದಲ್ಲಿ ಅವಳಿಗೊಂದು ಸುಭದ್ರ ಸ್ಥಾನ ಕೊಟ್ಟುಬಿಟ್ಟೆ. ಅಲ್ಲಿ ಅವಳು ಬೆಚ್ಚಗೆ ಮೌನವಾಗಿ ಸೇರಿಬಿಟ್ಲು. ಒಂದು ದಿನ ಆ ಉರಿ ಬಿಸಿಲಿನ ಮಧ್ಯಾಹ್ನ ನನ್ನ ಮನದಲ್ಲಿ ನೆನೆಯಾಗಿದ್ದ ಆ ಚೆಲುವೆಯ ಬಗ್ಗೆ ಕಲ್ಪನೆ ಕನಸುಗಳು ಹೃದಯಕ್ಕೆ ತಂಪೆರೀತಾ ಇದ್ವು. ಅವಳ ರೂಪವನ್ನು ಧ್ಯಾನಿಸುತ್ತಾ ಕುಳಿತಿದ್ದಾಗಲೇ ಅಮ್ಮ ಕೂಗಿದ್ರು, ಮನು ಯಾರು ಬಂದಿದ್ದಾರೆ ನೋಡು ಬಾ. ಹಗಲಿನ ಸವಿಗನಸನ್ನು ನಿರ್ದಯವಾಗಿ ಹೊಡೆದ ಅಮ್ಮನನ್ನು ಬೈದುಕೊಳ್ಳುತ್ತಾ ಹೊರಬಂದೆ. ತಂದೆಯವರೊಂದಿಗೆ ಮಾವ ಕುಳಿತಿದ್ರು. ಮಾವ ನನ್ನನ್ನು ಆತ್ಮೀಯತೆಯಿಂದ ಕೈ ಹಿಡಿದು ಎಳೆದು ತಮ್ಮ ಪಕ್ಕದಲ್ಲಿ ಕೂಡಿಸಿಕೊಂಡ್ರು. ನನ್ನ ಬೆತ್ತಟ್ಟಿ ಚೆನ್ನಾಗಿದೆಯಾ ಅವನವರ ಅಂದರು. ನಾನು ಹೋ ಮಾವ ಅಂದಷ್ಟೇ ಹೇಳಿದೆ. ಒಂದು ನಿಮಿಷ ಅವರು ತಡೆದು, ಮನು ಹೇಮಾ ನೀನು ಕೇಳಿದ್ಲು ಅಂದರು. ಅದಕ್ಕೆ ನನ್ನ ಪ್ರತಿಕ್ರಿಯೆ ಬಾರದಿದ್ರೂ ಉತ್ಸಾಹ ಹೆಂಗಿಸಿಕೊಳ್ಳದೆ ನಿಂಗಿಷ್ಟ ಅಂತ ರಸಗುಲ್ಲ ಮಾಡಿ ಕಳಿಸಿದಾಳೆ ಅಂದರು. ನಾನು ಮತ್ತೆ ಬರೀ ಹ್ಞೂ ಅಂದೆ. ನನ್ನ ಚುಟುಕು ಉತ್ತರ ಅನ್ಯಮನಸ್ಕತೆ ಅಪ್ಪನಿಗೆ ಕೋಪ ತರಿಸ್ತು. ಅವರು ರೇಗೆ ನೋಡಿದ್ರು, ಏನೋ ಅದು ಮಾತಾಡೋ ರೀತಿಯೇನಾ? ಹಾ ಹ್ಞೂ ಅಂದ್ಕೊಂಡು ಸರಿಯಾಗಿ ಮಾತನಾಡು, ಅವರು ಅಷ್ಟು ದೂರದಿಂದ ಬಂದಿದ್ದಾರೆ, ಈ ಸಾರಿನೂ ಮುಂದಿನ ವರ್ಷ ಅಂತ ಅವ್ರನ್ನ ಅಲ್ಲಾಡಿಸ್ಬೇಡ. ನಾನು ಏನೂ ಗೊತ್ತಿಲ್ಲದವನಂತೆ, ಯಾವ ವಿಚಾರದ ಬಗ್ಗೆ ನೀವು ಹೇಳ್ತಾ ಇರೋದು ಅಪ್ಪ ಅಂತ ಅಂತ ಇದ್ದಂತೆ ಅವರು ಸಿಡಿದು ನುಡಿದ್ರು. ಏನೋ ಏನೂ ಗೊತ್ತಿಲ್ಲದವನ ಕೇಳ್ತಿ, ನಿನ್ನ ಮದುವೆ ವಿಷಯನೇ ಅವ್ರು ಮಾತಾಡ್ತಾ ಇರೋದು. ಬೆಳೆದಿರೋ ಮಗಳನ್ನ ಮನೆಯಲ್ಲಿಟ್ಕೊಂಡು ಅವ್ರು ನಿನಗೋಸ್ಕರ ಎಷ್ಟು ದಿನ ಅಂತ ಕಾಯೋದು? ಅದೇನು ಸ್ಫೂರ್ತಿ ಬಂದಿತ್ತೋ ಏನೋ ನನಗೆ. ಒಳಗೆ ಅಡಗಿದ್ದ ಪಾದಯಾತ್ರದ ಚೆಲುವೆ ನನ್ನಿಂದ ಹಾಗೆ ನುಡಿಸ್ಬಿಟ್ಲೋ ಏನೋ. ನಾನು ಥಟ್ನೆ ಅಂದೆ, ಅವರು ನನಗೋಸ್ಕರ ಯಾಕೆ ಕಾಯಬೇಕು? ಹೇಮಿಗೆ ನನಗಿಂತ ಒಳ್ಳೆಯ ವರ ಸಿಗೋಲ್ವೇ? ಮದುವೆ ಮಾಡಿಬಿಡಿ ಮಾವ. ಮಾವ ಬೆಚ್ಚಿ ನನ್ನ ತಂದೆ ಮುಖ ನೋಡಿ, ಇದೇನಪ್ಪ ನಿನ್ನ ಮಗ ಇದ್ದಕ್ಕಿದ್ದಂಗೆ ಬಾಂಬ್ ಹಾಕ್ಬಿಟ್ಟ, ಮುಂದಿನ ವರ್ಷ ನೋಡೋಣ ಅಂತಿದ್ದವನು ಏಕ್ದಮ್ ಹೀಗಂತ ಇದ್ದಾನೆ, ಏನು ವಿಷಾಲು ಇದು ಅಂತ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದನ್ನ ಅಮ್ಮನ ಮುಖ ನೋಡಿದರು. ಅಮ್ಮ ನನ್ನನ್ನು ದುರುಗುಟ್ಟಿ ನೋಡಿ, ಇದೇನೋ ಮನೋ ನಿನ್ನ ಹೊಸ ಆಟ? ಹೇಮ ಏನಾಗಿದ್ದಾಳೆ? ಹೆಸರಿಗೆ ತಕ್ಕ ಹಾಗೆ ಚಿನ್ನದಂತ ಹುಡುಗಿ, ಅವಳಿಗೂ ನಿನ್ನ ಕಂಡ್ರೆ ತುಂಬ ಇಷ್ಟ. ಇಷ್ಟು ದಿನ ನೀನು ಕೇಳ್ಕೊಂಡು ಬಂದಿದ್ದು ತಪ್ಪಾಯಿತು. ಓದು ಮುಗಿಯೋವರೆಗೂ ಓದು ಮುಗಿಲಿ ಹಿಂದೆ, ಕೆಲಸ ಸಿಗೋವರೆಗೂ ಕೆಲಸ ಸಿಗಲಿ ಹಿಂದೆ, ಎರಡೂ ಆಯಿತು. ಶ್ರೀನಿವಾಸು ನೀನು ಸುಮ್ಮನೆ ಮದುವೆಗೆ ಎಲ್ಲ ಸಿದ್ಧ ಮಾಡ್ಕೋ, ಮನುನ ನಾನು ಒಪ್ಪಿಸ್ತೀನಿ ಅಂದರು. ಮಾವ ನನ್ನ ಕಡೆ ದೀನರಾಗಿ ನೋಡ್ತಾ, ಮನು ನಿನ್ನ ಮನಸ್ಸಲ್ಲಿ ಏನಿದೆಯೋ ಏನೋ ಆ ಪರಮಾತ್ಮನಿಗೆ ಗೊತ್ತು. ನೋಡು ಬೇಕಾದರೆ ಇನ್ನೂ ಸ್ವಲ್ಪ ದಿನ ಕಾಯೋಣ, ಅದನ್ನು ನಿರಾಸೆ ಮಾತ್ರ ಮಾಡಬೇಡ. ಅವರ ಕಣ್ಣಲ್ಲಿ ಕಣ್ಣಂಚಿನಲ್ಲಿ ನೀರಾಡಿದಾಗ ನನಗೆ ಕಸಿವಿಸಿ ಆಯಿತು. ಮದುವೆ ನನ್ನ ವೈಯಕ್ತಿಕ ವಿಷಯ, ಈ ದೊಡ್ಡವರೆಲ್ಲ ಸೇರಿಕೊಂಡು ಯಾಕೆ ಹೀಗೆ ಬಲವಂತ ಮಾಡ್ತಾರೋ, ನನ್ನ ಇಷ್ಟಕ್ಕೆ ನಾನು ಬಿಡದೆ ಅಂತ ಒಳಗೆ ಬೈಕೊಂಡು ಏನು ಮಾತನಾಡದೆ ಅಲ್ಲಿಂದ ಎದ್ದು ಒಳಗೆ ಬಂದ್ಬಿಟ್ಟೆ. ಒಂದಿನ ಅಮ್ಮನೊಡನೆ
ಅವಳು ಮಾತನಾಡ್ತಾ ಇದ್ಲು. ಕೋಗಿಲೋ ನಾಚುವ ಕಂಠಶ್ರೀ ಅದು. ನಾನು ಕೋಣೆಯಿಂದ ಬಂದುದನ್ನ ಅವಳು ಗಮನಿಸಲಿಲ್ಲ. ನಾನು ಅವಳ ಸುಭಗ ತನುವಿನ ಸೌಂದರ್ಯವನ್ನು ಸವಿಯುತ್ತಾ ನಿಂತೆ. ಅವಳು ಥಟ್ಟನೆ ಹಿಂತಿರುಗಿ ನೋಡಿದ್ಲು. ಓಹ್, ಆ ಸುವಿಶಾಲ ಕಣ್ಣುಗಳು ಎಷ್ಟೊಂದು ಗಲಿಬಿಲಿಗೊಂಡವು, ಶಾಂತ ಸರೋವರಕ್ಕೆ ಕಲಸಿದಂತೆ. ಒಂದೇ ಗಳಿಗೆ ಮತ್ತೆ ಶಾಂತವಾದವು. ಅವಳ ಮುಖದಿಂದ ನನ್ನ ದೃಷ್ಟಿ ಕೆಳಗೆ ಹರಿದಾಗ ಅವಳ ಶ್ರೀವಕ್ಷಗಳ ಮೇಲೆ ಪೌಳಿಸಿದ್ದ ಮಾಂಗಲ್ಯ ಸರ ಕಂಡು ಬೆಚ್ಚಿದೆ. ಅವಳ ಕಾಲುಗಳಲ್ಲಿದ್ದ ಉಂಗುರ ಮಿಂಚಿದಾಗ ನಾನು ಬೆಚ್ಚಾದೆ. ನನ್ನ ಈ ಆಪಾದಗಮಸ್ತಕ ವೀಕ್ಷಣೆಯಿಂದ ಆ ಮನೋಹರ ಮುಖಮಂಡಲ ನಾಚಿತು. ನಾಚಿಗೆ ತೆರೆ ಆ ಮುಖಕ್ಕೆ ಮತ್ತಷ್ಟು ಕಳೆಯರಿಸಿತ್ತು. ನಾನು ಬರ್ತೀನಿ ಅಂತ ನನ್ನ ತಾಯಿ ಹೇಳಿ ಅವಳು ಬೆದರಿದ ಹರಣಿಯಂತೆ ಅಲ್ಲಿಂದ ಓಡಿದ್ಲು. ಅಮ್ಮ, ಏ ನೀಲಾ, ನೀಲಾಂಜನೆ, ನಿಲ್ಲೋ ನಿಲ್ಲೋ ಅಂತ ಕೂಗ್ತಾ ಇದ್ರು. ಅವಳು ನೋಡಲಿಲ್ಲ. ನೀಲಾಂಜನೆ ಎಂಥ ದಿವ್ಯವಾದ ಹೆಸರು! ಆದರೆ ಅವಳು ವಿವಾಹಿತೆ. ನನ್ನ ಆಸೆ ಕಲ್ಪನೆಗಳಿಗೆ ವಜ್ರಾಘಾತವಾದಂತಾಯಿತು. ಸತ್ಯ ಎಷ್ಟೊಂದು ನಿಷ್ಠುರ, ಕ್ರೂರ! ಆದರೆ ಮನಸಾರೆ ಪ್ರೇಮಿಸಿರುವ ಹೃದಯಕ್ಕೆ ಶೃಂಖಲೆಯನ್ನು ಹೇಗೆ ತೊಡಸಲಿ? ಸಮಾಜದ ಕಟ್ಟುಪಾಡುಗಳು ಅದಕ್ಕೆ ಹೇಗೆ ಅರಿವಾಗಬೇಕು? ಮನಸ್ಸು ಮೂದಲಿಸಿತು. ಹುಚ್ಚ, ಕೆಲವು ದಿನಗಳ ದರ್ಶನದಿಂದಲೇ ಹೀಗಾಡ್ತಾರೇನ? ಅವಳನ್ನು ನೀನು ಮರೀಬೇಕು. ಇಷ್ಟೊಂದು ಭಾವನಾಮಯತೆ ವಿಷಾದವನ್ನೇ ತಂದೊಡ್ಡುತ್ತದೆ. ಎಚ್ಚರ. ಹೌದು, ಅವಳನ್ನು ಮರೀಬೇಕು. ಆದರೆ ಹೇಗೆ? ನಾವು ಸೆಂಟಿಮೆಂಟಲ್ ಫೂಲ್ಸ್ ಹೌದು, ಆದರೆ ಭಾವನಾಮಯತೆ ತಂದೊಡ್ಡುವ ವಿಷಾದದಲ್ಲಿಯೂ ಅವರ್ಣನೀಯ ಆನಂದವನ್ನೇ ಅನುಭವಿಸುತ್ತೇವೆ. ಅದು ನಮ್ಮಂತಹವರ ವೈಚಿತ್ರ್ಯ. ಇವರಲ್ಲ ಯೋಚಿಸಿ ಮುಂಜಾನೆ ಅವಳ ದರ್ಶನ ಮಾಡೋದು ಬೇಡ ಅಂತ ನಿಶ್ಚಯಿಸಿದ ಮನ ಮರುದಿನ ಎದ್ದ ಗಳಿಗೆಯಲ್ಲೇ ಆ ಸೌಂದರ್ಯಾಸಿಯನ್ನು ನೋಡಲು ತವಕಿಸಿತು. ನನ್ನನ್ನು ಬಾಗಿಲ ಬಳಿ ಕರೆದೊಯ್ಯಿತು. ಅಲ್ಲಿ ಅವಳು ಆ ಪಾರಿಜಾತದ ಗಿಡದ ಕೆಳಗೆ ನಿಂತಿದ್ಲು. ಮೇಲಿನಿಂದ ಸೊಗಸಾದ ಬಿಳಿ ಕೆಂಪು ವರ್ಣದ ಹೂಗಳು ತೊಟ್ಟು ಕಳಚಿ ಕೆಳಗುದುರುತ್ತಾ ಇದ್ವು. ಆ ದೃಶ್ಯ ಸೊಗಸಾಗಿತ್ತು. ಅವಳ ಮನೋಹರ ಕೇಶರಾಶಿಯ ಮೇಲೆ ಬೀಳುತ್ತಿದ್ದ ಹೂಗಳು ಸೌಂದರ್ಯ ದೇವತೆಯ ಮೇಲೆ ಪುಷ್ಪವೃಷ್ಟಿಯಾಗುತ್ತಿರುವಂತೆ ಕಾಣುತ್ತಿತ್ತು. ನನಗೆ ಹುಚ್ಚಿರಿಸಿದ್ದ ಆ ಸೌಂದರ್ಯಕ್ಕಾಗಿ ದಿನದಿಂದ ದಿನಕ್ಕೆ ನನ್ನ ಹಂಬಲ ಆರಾಧನೆ ಹೆಚ್ಚಾಯಿತು. ಈ ಮಧ್ಯೆ ಮಾವ ಮತ್ತೊಮ್ಮೆ ಬಂದು ಹೋದರು. ನನ್ನ ನಿರ್ಲಕ್ಷ್ಯವನ್ನು ಅವರು ತಾಳ್ಮೆಯಿಂದ ಸಹಿಸಿಕೊಳ್ತಾ ಇದ್ರು. ನನ್ನ ಉದ್ಯೋಗ ಇಲಾಖೆಯವರು ನನ್ನನ್ನು 6 ತಿಂಗಳು ಬೇರೊಂದು ಸ್ಥಳಕ್ಕೆ ಟ್ರೈನಿಂಗ್ ಕಳಿಸಿದರು. ನನ್ನ ಮೈ ಮನೆಗಳನ್ನೆಲ್ಲ ಸಿಹಿಯಾಗಿ ವ್ಯಾಪಿಸಿದ್ದ ನೀಲಾಂಜನೆಯನ್ನು ಬಿಟ್ಟು ತೆರಳಬೇಕಾಗಿತ್ತು. ನಾನು ಹಿಂತಿರುಗಿ ಬರುವವರೆಗೂ ಅವಳನ್ನು ನೆನೆಯದ ದಿನವೇ ಇರಲಿಲ್ಲ. ನಾನು ಹಿಂತಿರುಗಿ ಬಂದೆ. ಅದೊಂದು ಅತ್ಯಂತ ದುರ್ದಿನ. ನನ್ನ ಕನಸು ಭಾವನೆಗಳೆಲ್ಲ ನೀರ ಮೇಲಿನ ಗುಳ್ಳೆಯಂತೆ ಕರಗಿ ಹೋದವು. ನನಗೆ ಹಿಡಿದಿದ್ದ ಸೌಂದರ್ಯದ ಅಮಲು ಇಳಿಯಿತು. ಆರಾಧನೆ ವೇದನೆಯಾಗಿ ಮಾರ್ಪಟ್ಟಿತು. ಎಲ್ಲ ಬರಿಯ ಶೂನ್ಯ, ಕ್ಷಣಿಕ ಅನಿಸಿಬಿಡ್ತು. ಮೈ ಮನಸ್ಸನ್ನೆಲ್ಲ ಆವರಿಸಿದ್ದ ವಿಷಾದ ಸ್ಥಿತಿಯಲ್ಲಿ ಪ್ರಥಮ ತೀರ್ಥಂಕರ ಪುರುದೇವನ ಪೂರ್ವಚರಿತ್ರೆ ಆ ಭಾಗವನ್ನು ಮತ್ತೆ ಮತ್ತೆ ಓದಿದೆ. ವೈಭವಯುತವಾದ ಇಂದ್ರನ ಸಭಾಸ್ಥಾನದಲ್ಲಿ ಸಂಗೀತ ನೃತ್ಯ ನಡೆಯುತ್ತಾ ಇದೆ. ಅತ್ಯಂತ ಚೆಲುವಿನಾಕೃತಿಯಾದ ನೀಲಾಂಜನೆಯ ಮಹಾನಾಟ್ಯದ ರಸ ರೋಮಾಂಚನ ಸನ್ನಿವೇಶ. ದೇವತೆಗಳೆಲ್ಲ ಕೌತುಕಮಯ ಕಂಗಳಿಂದ ನರ್ತನವನ್ನು ವೀಕ್ಷಿಸುತ್ತಾ ತನ್ಮಯರಾಗಿ ಬಿಟ್ಟಿದ್ದಾರೆ. ಅಲ್ಲಿಯೇ ಆಹ್ವಾನಿತನಾಗಿ ರಾಜಾ ಪುರುದೇವನು, ಈತ ಭರತ ಬಾಹುಬಲಿಯರ ತಂದೆ, ಕುಳಿತಿದ್ದಾನೆ. ನೀಲಾಂಜನೆಯ ನೃತ್ಯ ಅವಳ ಸೌಂದರ್ಯ ನಿತ್ಯ ಸತ್ಯ ಎನ್ನುವಷ್ಟರ ಮಟ್ಟಿಗೆ ಅವನ ಮನಸ್ಸನ್ನು ಆವರಿಸಿಬಿಟ್ಟಿದೆ. ಆದರೆ ವಿಧಿ ವಿಲಾಸದ ವಿಚಿತ್ರ! ನೃತ್ಯ ಸಮಯದಲ್ಲಿಯೇ ನೀಲಾಂಜನೆಗೆ ಆಯಿಸುತ್ತೀರಿ, ಮೃತ್ಯು ಸನ್ನಿಹಿತವಾಯಿತು. ನೀಲಾಂಜನೆ ಅದೃಶ್ಯವಾದಳು. ಇಂದ್ರನಿಗೆ ರಸಭಂಗದ ಭಯ, ಕಷ್ಟಪಟ್ಟು ರಚಿಸಿದ್ದ ಭ್ರಾಂತಿ ಮೋಹ ಮುರಿದು ಬೀಳುವುದು ಎಂಬ ಚಿಂತೆ.
ತನ್ನ ವಿಶಿಷ್ಟ ಶಕ್ತಿಯಿಂದ ಕೃತಕ ನೀಲಾಂಜನೆಯನ್ನು ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ ಮಾಡಿದನು. ಈ ತಂತ್ರ ಅತ್ಯಂತ ವೇಗದಲ್ಲಿ ನಡೆಯಿತು, ಯಾರಿಗೂ ತಿಳಿಯಲಿಲ್ಲ. ಆದರೆ ಪುರುದೇವನಿಗೆ ಇದರ ಅರಿವಾಯಿತು. ದೇಹದ ಈ ಅನಿತ್ಯತೆಗೆ ಅವನು ಅಚ್ಚರಿಪಟ್ಟನು. ಅಂತಹ ಚಿರಂತನ ಸೌಂದರ್ಯದ ಬಳಸಿ ನೀಲಾಂಜನೆ ಈಗಿದ್ದಳು ಈಗಿಲ್ಲ ಎನ್ನುವಂತಾಯ್ತಲ್ಲ. ಓಹ್, ಯಾವುದು ನನ್ನ ಕಣ್ಣು ಮುಂದೆಯೇ ನಿತ್ಯ ಸತ್ಯವೆನ್ನುವಂತೆ ನಡೆಯುತ್ತಿತ್ತೋ ಅದೇ ಇದ್ದಕ್ಕಿದ್ದಂತೆ ಇಲ್ಲವಾಗುವುದೆಂದರೆ? ನೋಡು ನೋಡುತ್ತಾ ರೂಪವೇ ಕರಗಿತು. ವಿರಕ್ತಿ ಕ್ಷಣ ಮಾತ್ರದಲ್ಲಿ ಆ ಮಹಾಮಹಿಮನ ಹೃದಯವನ್ನು ಆಕ್ರಮಿಸಿತು. ಎಲ್ಲರೂ ನೋಡು ನೋಡುತ್ತಿರುವಂತೆ ಅಲ್ಲಿಂದ ನಿರ್ಲಿಪ್ತನಾಗಿ ಹೊರಟುಬಿಟ್ಟನು. ಸ್ವಪ್ನ, ಎಲ್ಲ ಬರೀ ಸ್ವಪ್ನ. ನನ್ನ ಕೈಯಿಂದ ಪುಸ್ತಕ ಜಾರಿತು. ಕಣ್ಣುಗಳಿಂದ ಎರಡು ಹನಿಗಳು ಆ ಪುಸ್ತಕದ ಮೇಲೆ ಉರುಳಿದವು. ಈ ನೀಲಾಂಜನಿಗೆ ಆದದ್ದಾದರೂ ಏನು? ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ತಿಳಿದಾಗ ತಾಯಿಯನ್ನು ಆತಂಕದಿಂದ ಪ್ರಶ್ನಿಸಿದ್ದೆ. ತಾಯಿ ಸಂಕಟದಿಂದ ನುಡಿದಿದ್ದರು. ಒಳ್ಳೆ ರಾಜಕುಮಾರಿ ಆಗಿದ್ದಾಗಿದ್ಲು. ಎಷ್ಟು ದಿನಗಳಿಂದ ಆ ರೋಗ ಗುಪ್ತವಾಗಿ ಒಳಗೆ ಬರೆದಿತ್ತೋ ಏನೋ. ಏನಾಗಿದೆ? ಪ್ರಶ್ನೆ ನನ್ನ ಎದೆಯಿಂದ ಸಿಡಿಯಿತು. ಕುಷ್ಠ ಎನ್ನುತ್ತಿದ್ದಂತೆಯೇ ಬರಸಿಡಿಲು ಎದೆಗಿಂತ ಆಯಿತು. ನನ್ನ ಎದೆಯ ದೇಗುಲ ನೂರು ಚೂರಾಗಿ ಸಿಡಿದು ಅಲ್ಲಿ ನೆಲೆಯಾಗಿದ್ದ ಆ ಆರಾಧ್ಯ ದೈವ ಪುಡಿ ಪುಡಿಯಾಗಿ ಕೆಳಗೆ ಬಿತ್ತು. ಎಷ್ಟೊಂದು ಹುಚ್ಚು ಹಿಡಿಸಿತ್ತು ನನಗೆ ಆ ಸೌಂದರ್ಯ. ಎಲ್ಲ ಮಿತಿಯನ್ನು, ನೀತಿಯ ಗೆರೆಯನ್ನು ಅತಿಕ್ರಮಿಸಿ ಹೋಗುವಷ್ಟು ಚಿರಂತನ ಎಂಬ ಭಾವ ಮೂಡಿಸಿದ್ದ ನಿನ್ನ ಸೌಂದರ್ಯ ಸ್ವಪ್ನದಂತೆ ಕ್ಷಣಿಕವಾಗಿರುತ್ತೆ. ಅಂತಹ ಅಸುರ್ಯ ಸೌಂದರ್ಯವನ್ನು ಪ್ರಸಾದಿಸಿದ ಆ ಕರುಣಾಮಯ ಹಸ್ತ ನಿರ್ದಯವಾಗಿ ಕೊಚ್ಚಿಯಾಗಿದೆ. ನಿಷ್ಕಲ್ಮಶವಾದ ಆ ಸೌಂದರ್ಯ ರಾಶಿಯೊಳಗೆ ಈ ಭಯಂಕರ ಕಾಯಿಲೆಯ ಕಳಂಕದ ಬೀಜವನ್ನು ಒಗೆಯಲು ಆ ವಿಧಾತನಿಗೆ ಹೇಗೆ ಮನಸ್ಸು ಬಂತು? ಅಬ್ಬಾ, ವಿಧಿಯ ವಜ್ರ ಕಠೋರ ನಿಯತೆಯನ್ನು ಯಾರಿಂದಲೂ ಮೀರಲಾಗದು. ಚಿಂತೆಯ ಕುಲುಮೆಯಲ್ಲಿ ಬೆಂದು ಮನಸ್ಸು ಕೊನೆಗೆ ಶಾಂತವಾಯಿತು. ಅವಳಿಗೆ ಬೇಗ ಗುಣವಾಗಲಿ ಎಂದು ದೇವನಲ್ಲಿ ಹುಟ್ಪೂರ್ವಕ ಬೇಡಿಕೆ ಸಲ್ಲಿಸಿದೆ. ಅಮ್ಮ, ಮನು ಅಂತ ಕರೆದರು. ಎದ್ದು ಬಂದೆ. ಮಾವ ಬಂದು ಕುಳಿತಿದ್ರು. ಏನು ಹೇಳ್ತಿ ಮನು ಅಂದರು. ಅವರನ್ನು ಇನ್ನೂ ನೋಯಿಸಿದರೆ ನಾನು ಮನುಷ್ಯನಾಗಿರಲಾರೆ ಅನ್ನಿಸ್ತು. ನಿಲ್ಲಿತ್ತನಂತೆ ಒಪ್ಪಿಗೆ ಅಂದೆ. ಅವರು ತುಂಬ ಸಂತೋಷದಿಂದ ನನ್ನ ಕೈಗಳೆರಡನ್ನೂ ಹಿಡಿದೆತ್ತಿ ತಮ್ಮ ಕಣ್ಣಿಗೆ ಒತ್ತಿಕೊಂಡು, ನಿನ್ನ ಮಗ ಒಪ್ಪಿಬಿಟ್ಟ ವಿಶಾಲು, ನಿನ್ನ ಮಗ ಒಪ್ಪಿಟ್ಟ. ದೇವರದಯ್ಯ, ನಾನಿನ್ ಬರ್ತೀನಿ, ಮದುವೆಗೆಲ್ಲ ಸಿದ್ಧ ಮಾಡ್ಕೋಬೇಕು ಅಂದರು. ಅಮ್ಮ, ಶ್ರೀನಿವಾಸ ತಾವು ತಗೋ, ಕಾಫಿ ಕುಡಿದು ಹೋಗು ಅಂತ ಕೂಗ್ತಾ ಕೈಯಲ್ಲಿ ಕಾಫಿ ಲೋಟ ಹಿಡಿದು ಈಚೆ ಇಬ್ಬರ ಹೊತ್ತಿಗೆ ಮಾವ ಚಪ್ಪಲಿ ಮೆಟ್ಟಿಕೊಂಡು ಮೂರು ಲೋಕಗಳನ್ನು ಗೆದ್ದವರಂತೆ ಕೈಲಿದ್ದ ಕೊಡೆಯನ್ನು ಹಿಂದಕ್ಕೂ ಮುಂದಕ್ಕೂ ರಭಸದಿಂದ ಆರಿಸುತ್ತಾ ಅಷ್ಟು ದೂರ ಹೋಗಿಯಾಗಿತ್ತು. ಅವರ ಸಂಭ್ರಮ ಸಂತೋಷಗಳನ್ನು ಕಂಡು ನಾನು ಮೂಕನಾಗಿ ನಿಂತಿದ್ದೆ. ನಮಸ್ಕಾರ.